ಗಿರಿಜಾಜ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡಕತ್ತಿದ್ರಿ ಸೂಪ್ ಮಾಡಕತ್ತೀನಿ. ಇದು ಸೂಪಿಗೆ ಬ್ಯಾಳೆ ಯಾವ ತೊಗೊಂಡ್ರೆ ಇದಿರ್ತಾ ನೋಡಿರಿ, ಕೆಂಪು ಬ್ಯಾಳೆ. ಇದಕ್ಕೆ ಲೆಂಟಿಲ್ಲ ದಾಲ್ ಅಂತಾರೆ ರೀ, ಆಮೇಲೆ ಮೊಸರು ದಾಲ್ ಅಂತಾರೆ, ಅದನ್ನು ತೊಗೊಂಡೀನಿ. ತೊಗೊಂಡ್ಬಿಟ್ಟು ಇವತ್ತು ಸೂಪ್ ಮಾಡ್ತೀನಿ ರೀ. ಇದಕ್ಕೆ ಏನು ಬೇಕಂತ ಹೇಳ್ತೀನಿ ರೀ. ಇದು ಹೆಲ್ತಿಗೆ ಭಾಳ ಚಲೋ ರೀ, ಪ್ರೋಟೀನ್ ಇರ್ತೈತಿ, ಆಮೇಲೆ ಅಷ್ಟೇ ರುಚಿ ಇರ್ತೈತಿ, ಭಾಳ ರುಚಿ ಆಗುತ್ತೆ ಅನ್ನು ಉಣ್ಣಾಕೆ ಸೂಪ. ಈಗ ಇದಕ್ಕೆ ಏನು ಬೇಕಂತ ಹೇಳ್ತೀನಿ ರೀ. ಫಸ್ಟು ಈ ದಾಲ ತೊಳ್ಕೊತೀನಿ ರೀ, ನೀರು ಹಾಕಿ ತೊಳ್ಕೋಬೇಕು. ಈಗ ಒಂದು ಪಾತ್ರೆ ಕಾಯಕ್ಕೆ ಇಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ನಾನು ಆಲಿವ್ ಆಯಿಲ್ ಹಾಕ್ತೀನಿ ರೀ, ಆಲಿವ್ ಎಣ್ಣೆ ಹಾಕ್ತೀನಿ. ನಿಮ್ಗೆ ಮನೆಯಾಗ ಯಾವ ಎಣ್ಣೆ ಇದ್ರೂ ಎಣ್ಣೆ ಹಾಕೋ ರೀ, ಆಲಿವ್ ಎಣ್ಣೆನೇ ಬೇಕಂತಿಲ್ಲ. ಈಗ ಇದಕ್ಕೆ ಹಾಕೋದು ನೆಕ್ಸ್ಟ್ ರೀ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಮೆಣಸು. ಈಗ ನೋಡಿರಿ ಸ್ವಲ್ಪ ಇದು ಬಿಸಿ ಮಾಡ್ಕೋಬೇಕಾಗತ್ತೆ, ಬೆಳ್ಳುಳ್ಳಿ ಮತ್ತು ಕರಿಮೆಣಸು. ಇನ್ನು ನೋಡಿರಿ ಎಣ್ಣೆಯನ್ನು ಭಾಳ ಹಾಕೋಬೇಕಾಗಿಲ್ಲ, ಎಣ್ಣೆನ ಯಾವುದಾದ್ರೂ ಯೂಸ್ ಮಾಡ್ಕೋರಿ. ಮತ್ತು ತುಪ್ಪ ಬೇಕ ತುಪ್ಪನ ಹಾಕೋಬೋದು. ಇಲ್ಲಿ ನಾನು ಒಂದು ಹಸಿಮೆಣಸಿನ್ಕಾಯಿ, ಕಾಳು ಕಡಿಮೆ ಇದ್ದಿದ್ದು, ಒಂದು ಚಿಕ್ಕದು ಆಲೂಗಡ್ಡೆ ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡಿದ್ರೆ ಸದ್ದ ಎಣ್ಣೆಗಳು ಹಾಕೋತೀನಿ, ಎಣ್ಣೆ ಬಿಸಿ ಐತೆ ಹಾಕೋತೀನಿ. ಸ್ವಲ್ಪ ಇನ್ನು ಸ್ವಲ್ಪ ಫೇಸ್ ಹೋಗಬೇಕು ರೀ ಫಸ್ಟು. ಈಗ ಸ್ವಲ್ಪ ಕ್ಯಾಶ್ ಹೊಂದಿದ್ದು ತರಕಾರಿ ಸ್ವಲ್ಪ ಮುಚ್ಚಿರ್ತೀನಿ ಫಸ್ಟ್ ಕೈಗೆ, ಒಂದು 5 ನಿಮಿಷ ಬೇಯಬೇಕದು. ಸ್ವಲ್ಪ ಬೆಳಿತು ಈಗ. ಈಗ ನೋಡಿ ನೆಕ್ಸ್ಟ್ ಹಾಕೋದು ಬ್ಯಾಳೆ, ಅಂದರೆ ತೊಳೆದಿದ್ದಂದರೆ ಬ್ಯಾಳೆ ಹಾಕೋತೀನಿ, ತೊಳೆದ ಬ್ಯಾಳೆ ಹಾಕೋತೀನಿ. ಈಗ ನೋಡಿರಿ ಎಲ್ಲ ಬೆಳೆ ಹಾಕ್ಕೊಂಡಿನಿ, ಸ್ವಲ್ಪ ಕೇಳ್ಕೊತೀನಿ. ನೀರು ಹಾಕೋತೀನಿ ರೀ, ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕು ರೀ, ಯಾಕಂದ್ರೆ ಚಲೋ ಹೊತ್ತಿನಾಗ ಕುದಿಬೇಕಿದು. ಈಗ ನೋಡಿರಿ ಎಲ್ಲ ಹಾಕ್ಕೊಂಡಿನಿ. ನೀವು 1 ಕಪ್ ಬ್ಯಾಳೆ ತೊಗೊಂಡ್ರೆ ಅದಕ್ಕೆ 4 ಕಪ್ ನೀರು ಹಾಕ್ಬೇಕಾಗತ್ತೆ ರೀ, ನೀರು ಜಾಸ್ತಿ ಬೇಕಾಗುತ್ತದೆ, ಯಾಕೆ ಸೂಪ್ ಅಂದ್ರೆ ಸ್ವಲ್ಪ ತಿಳಿ ಇರಬೇಕಲ್ಲ ಅದಕ್ಕಂಥೇಳಿ. ಸದ್ ನೋಡಿ ಸ್ವಲ್ಪ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡು ಚಲೋ ಹೊತ್ತಿನಾಗ ಬೇಯಿಸ್ಕೋಬೇಕು ರೀ, ಇದನ್ನು ಬೇಯಿಸಿ ಕುದಿಸ್ಕೋಬೇಕು. ಸ್ವಲ್ಪ ಮುಚ್ತೀನಿ ರೀ ಫಸ್ಟ್ ಅದಕ್ಕೆ ಕಾಯ್ತಾನ, ಆಮೇಲೆ ಮತ್ತೆ ಓಪನ್ ಮಾಡಬೇಕಾಗತ್ತೆ ಮುಚ್ಚಿದ್ದನ್ನು, ಇಲ್ಲಕಂದ್ರೆ ಅವಕ್ಕೆ ಬಂದು ಚಲು ಚಾನ್ಸ್ ಇರ್ತೈತಲ್ಲ ಅದಕ್ಕಂಥೇಳಿ. ಮತ್ತು ಆಮೇಲೆ ತೆಗಿಬೇಕು ರೀ ಮುಚ್ಚಿದ್ದು. ಕುದಿಯಾಕ ಸ್ಟಾರ್ಟ್ ಮಾಡೈತಿ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಈಗ ಬೆಂದಿದೆ ಇದು ನೋಡ್ರಿ. ಇದು ಬ್ಯಾಳೆ ಇರ್ತಲ್ಲ ಮೆತ್ತಗೆ ಬೇಯಬೇಕು, ಪೂರ್ತಿ ಮೆತ್ತಗಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ಸದ್ ನೋಡ್ರಿ ಇದು ಬೆಂದೇ ಚಲೋ ಹೊತ್ತಿನಾಗ ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಒಂದು ಸ್ವಲ್ಪ ಆರಾಕಿಬಿಡ್ತೀನಿ ರೀ, ಆರಾಕಿಟ್ಟಮೇಲೆ ಸೂಪ್ ರೆಡಿ ಮಾಡ್ತೀನಿ. ಇದಕ್ಕೆ ಸದ್ ನೋಡ್ರಿ ಉಪ್ಪು ಹಾಕೋತೀನಿ ನಾನು, ಉಪ್ಪೇನು ಯಾವಾಗ ಈಗ ಹಾಕೋಬೇಕಂತಲ್ಲ ಯಾವಾಗ ಬೇಕಾದ ಹಾಕೋಬೋದು, ಉಪ್ಪು ಮಾಡಿದ ಮೇಲೂ ಹಾಕೋಬೋದು. ಸ್ವಲ್ಪ ಹಾಕಿಟ್ಟಿರ್ತೀನಿ ನಾನು ಉಪ್ಪು, ಸ್ವಲ್ಪ ಆರಾಕಿಬಿಡ್ತೀನಿ ರೀ ಸದ್ದ. ಈಗ ನೋಡಿರಿ ಇದು ಸ್ವಲ್ಪ ತಣ್ಣಗಾಗೈತಿ, ಏನು ಪೂರ್ತಿ ತಣ್ಣಗೇನಾಗಿಲ್ಲ, ಸ್ವಲ್ಪ ತಣ್ಣಗಾಗೈತಿ ಈಗ, ಅಷ್ಟೇನು ಸುಡೋಂಗಿಲ್ಲ, ಪೂರ್ತಿ ತಣ್ಣಗೂನಾಗಿಲ್ಲ. ಈ ಸದ್ದು ಇದನ್ನು ನಾನು ರೀ ಗ್ರೈಂಡ್ ಮಾಡ್ಕೋತೀನಿ, ಅಂದರೆ ಮಿಕ್ಸಿ ಹಾಕೋತೀನಿ, ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ.
ಈಗ ನೋಡ್ರಿ ಮಿಕ್ಸಿ ಹಾಕೊಂಡೀನಿ. ಹಾಕೊಂಡು ನೋಡ್ರಿ ಹಿಂಗೈತಿ ಸದ್ದ. ಹಿಂಗೆ ಇಷ್ಟು ಸಣ್ಣ ಮಾಡ್ಕೊಂಡೀನಿ. ಇದನ್ನ ಸದ್ದ ನಾನು ಸೋಸ್ಕೊತೀನಿ ರೀ. ಈ ಥರ ಏನು ಸೋಸಿರುತ್ತಲ್ರಿ, ಸೋಸಿದಕ್ಕೆ ಹಾಕ್ಕೊಂಡು ಸೋಸ್ಕೊತೀನಿ. ಯಾಕಂದ್ರೆ ದಪ್ಪ ದಪ್ಪ ಇರ್ತದಲ್ಲ ರೀ, ಹಂಗೆ ಚೌಂಡ ಸೋಲಾ ನಿಮ್ಮ ಸೂಪ. ಸ್ವಲ್ಪ ಕೇಳಿಸ್ಕೊತಿದ್ರ ಕೇಳೋ ಹೋಗೋದಿಲ್ಲ. ಇಷ್ಟು ಸ್ವಲ್ಪ ನೀವು ಬೇಕಂದ್ರೆ ನೀರು ಹಾಕಿಬಿಟ್ಟು ಸೋಸುವರಿ. ಹೆಂಗೂ ನೀರು ಹಾಕ್ಬೇಕು, ಇದಕ್ಕಿನ್ನ ಗಟ್ಟಿ ಐತಿ. ಇನ್ನೊಂದು ಜಾರಿ ಸ್ವಲ್ಪ ಹತ್ತಿತ್ತಲ್ಲಿ ಸ್ವಲ್ಪ ನೀರು ಹಾಕೊಂಡು ಹಾಕೋತೀನಿ. ಅದಕ್ಕೆ ಎಲ್ಲ ಅಷ್ಟು ಬರ್ಬೇಕಾದ್ರೆ ವೇಸ್ಟ್ ಮಾಡೋದು ಬೇಡದಂತ ನೀರು ಹಾಕೊಂಡು ಹಾಕ್ಕೊಂಡು ಇದನ್ನ ಮತ್ತಿಷ್ಟು ಹಾಕೋತೀನಿ. ಹೆಂಗೂ ನೀರು ಹಾಕೋಬೇಕು, ಇದಕ್ಕಿನ್ನ ಸ್ವಲ್ಪ ನೀರು ಬೇಕಾಗ್ತದೆ. ನಿಮ್ಗೆ ನೋಡಿರಿ ಇಷ್ಟು ನಾನು ಇಷ್ಟು ಗಟ್ಟಿ ಮಾಡೀನಿ. ಇನ್ನೂ ಸ್ವಲ್ಪ ನೀರು ಬೇಕಾದ ಮತ್ತು ನೀರು ಹಾಕೋರಿ. ಇನ್ನೂ ಇದನ್ನು ಹೊಳ್ಳಿ ಬಿಸಿ ಮಾಡ್ಬೇಕು ಸದ್ದ. ಮತ್ತು ಸದ್ದ ಬಿಸಿ ಮಾಡ್ತೀನಿ ರೀ. ನೋಡಿರಿ ಸೂಪ. ನಿಮ್ಗೆ ಹೆಂಗೆ ಬೇಕಂಗೆ ತಿಳಿ ಮಾಡ್ಕೋರಿ. ತಿಳಿ ಬೇಕಾದ್ರೆ ಬೇಸಿ ತಿಳಿ ಮಾಡ್ಕೋರಿ, ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋರಿ. ಒಂದು ನೋಡ್ಕೆ ಮತ್ತೆ ಬೇಕಂದ್ರೆ ಹಾಕೋರಿ. ಈ ಸದ್ದ ಬಿಸಿ ಮಾಡಿ ಕೆಟ್ಟ ಎಲ್ಲರೂ ಸ್ವಲ್ಪ ಬೇಸಿ ಬಿಸಿ ಆಗ್ಬೇಕಿದು. ಯಾಕೆ ಸೂಪ ಬಿಸಿ ಬಿಸಿ ಕುಡಿದ್ರೆ ರುಚಿ ಇರ್ತದಲ್ಲ, ಅದಕ್ಕೆ ಬೇಸಿ ಸೂಪ ಬಿಸಿ ಮಾಡಿಕೊಂಡು ಕುಡಿಬೇಕು. ನೋಡ್ರಿ ಸೂಪ ಮತ್ತು ಹೊಳ್ಳಿಂದ ಚಲೋತ್ನ ಕುದಿಸ್ಬೇಕು. ಸೂಪ್ ನೋಡ್ರಿ ಇಷ್ಟು ಬಿಸಿ ಇರಬೇಕು ಉಣ್ಬೇಕಾದ್ರೆ. ಬಿಸಿ ಬಿಸಿ ಉಪ್ಪು ಉಂಡ್ರೆ ಚಲೋ ಆಗುತ್ತೆ ಉಣ್ಣಾಕ. ಸ್ವಲ್ಪ ಲೆಮನ್ ಹಾಕ್ತಿನ್ರಿ. ಉಣ್ಣು ಮುಂದೆ ಲೆಮನ್ ಹಾಕೋರಿ. ಫಸ್ಟ್ ಕುದಿ ಮುಂದೆ ಏನು ಲೆಮನ್ ಹಾಕೋ ಬೇಕಾಗಿಲ್ಲ, ಮ್ಯಾಲೆ ಹಾಕೋಬೇಕು. ಉಣ್ಣು ಮುಂದೆ ಅಷ್ಟೇ ಲೆಮನ್ ಹಾಕೋಬೇಕು ರೀ. ಅದಕ್ಕೆ ಸ್ವಲ್ಪ ಬ್ರೆಡ್ಡು ನೋಡ್ರಿ ಸೂಪರ್ ಟೇಸ್ಟ್ ಇರ್ತೈತಿ. ನೀವು ಮನೆ ಮಾಡಿರಿ, ಭಾಳ ರುಚಿ ಇರ್ತೈತಿ ಉಣ್ಣಾಕ. ಈಗ ನೋಡ್ರಿ ಸೂಪ್ ರೆಡಿ ಐತಿ. ಮನೆ ಮಾಡ್ಕೊರಿ ನೀವು, ಟೇಸ್ಟ್ ಇರ್ತೈತಿ, ಹೆಲ್ತಿ ಸೂಪ. ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.